ಈ ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಕುರ್ಚಿಗಾಗಿ ಬಣಗಳ ನಡುವೆ ನಡೀತಾ ಇರೋ ಕಿತ್ತಾಟ ಬಿಜೆಪಿಗೆ ಒಳ್ಳೆ ಅಸ್ತ್ರ ಸಿಕ್ಕಂತಾಗಿದೆ. ವಿರೋಧ ಪಕ್ಷದ ನಾಯಕರು ಸರ್ಕಾರದ ವಿರುದ್ಧ ಅದನ್ನೇ ದಾಳವಾಗಿ ಉರುಳಿಸ್ತಾ ಇದ್ದಾರೆ. ಈ ನಡುವೆ ಪ್ರಹ್ಲಾದ್ ಜೋಶಿ ಹೊಸ ಬಾಂಬ್ ಸಿಡಿಸಿದ್ದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಮುಖ್ಯಮಂತ್ರಿ ಹುದ್ದೆ ಖಾಲಿ ಇದ್ದಿದ್ಮೇಲೆ ಮುಖ್ಯಮಂತ್ರಿ ಹುದ್ದೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿ ಯಾಕೆ ಹೇಳ್ತಿಲ್ಲ? ಮಗ ಸ್ವಲ್ಪ ಮುಂದೆ ನಾಲ್ಕು ಮಾರ್ಕ್ ಜಾಸ್ತಿ ಆಡ್ತಾನೆ ಅಂತ ಹೇಳಿ ಬಸ್ನಲ್ಲಿ ಸೀಟ್ ಫುಲ್ ಆದ್ರೂ ಜನ ಹೇಗೆ ಸೀಟ್ಗಾಗಿ ಮುಗಿಬೀಳ್ತಾರೋ ಹಾಗಾಯ್ತು ನಮ್ ಸರ್ಕಾರದ ಕಥೆ. ರಾಜ್ಯದಲ್ಲಿ ಸಿಎಂ ಕುರ್ಚಿನೂ ಖಾಲಿ ಇಲ್ಲ, ಡಿಸಿಎಂ ಕುರ್ಚಿನೂ ಖಾಲಿ ಇಲ್ಲ, ಆದ್ರೂ ಸೀಟ್ಗಾಗಿ ಟವಲ್ ಹಾಕೋರು ಮಾತ್ರ ಕಡಿಮೆ ಆಗ್ತಿಲ್ಲ. ಚಂದ್ರಶೇಖರನಾಥ ಶ್ರೀಗಳು ಹಚ್ಚಿದ ಸಿಎಂ ಕಿಚ್ಚು ಈಗ ಪಕ್ಷದೊಳಗೆ ಹೊತ್ತಿ ಉರಿಯೋಕೆ ಶುರುವಿಟ್ಕೊಂಡಿದೆ. ಉರಿಯುತ್ತಿರೋ ಈ ಬೆಂಕಿಗೆ ಈಗ ಪ್ರಹ್ಲಾದ್ ಜೋಶಿ ತುಪ್ಪ ಸುರಿದಿದ್ದಾರೆ. ಡಿಸಿಎಂ ಸೃಷ್ಟಿ ವಿಚಾರದಲ್ಲಿ ಸಿಎಂ ಅವರದ್ದೇ ಕೈವಾಡವಿದೆ. ಹುಬ್ಬಳ್ಳಿಯಲ್ಲಿ ಹೊಸ ಬಾಂಬ್ ಸಿಡಿಸಿದ ಪ್ರಹ್ಲಾದ್ ಜೋಶಿ, ಕಾಂಗ್ರೆಸ್ನೊಳಗೆ ಶುರುವಾಗಿರೋ ಕುರ್ಚಿ ಗುದ್ದಾಟದ ಪಾನನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಿಎಂ ಸಿದ್ದರಾಮಯ್ಯ ಕಡೆ ತಿರುಗಿಸಿದ್ದಾರೆ. ಸಿಎಂ ಡಿಸಿಎಂ ಹುದ್ದೆ ವಿಚಾರವನ್ನ ಕಾಂಗ್ರೆಸ್ನವರೇ ಸೃಷ್ಟಿ ಮಾಡುತ್ತಿದ್ದಾರೆ ಎಂದ ಜೋಶಿ, ಹೆಚ್ಚುವರಿ ಡಿಸಿಎಂ ವಿಚಾರವಾಗಿ ಡಿಕೆ ಶಿವಕುಮಾರ್ ಈಗಾಗಲೇ ಉತ್ತರಿಸಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಯಾಕೆ ಈ ಬಗ್ಗೆ ಉತ್ತರಿಸ್ತಾ ಇಲ್ಲ? ಡಿಸಿಎಂ ಸೃಷ್ಟಿ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರದ್ದೇ ಕೈವಾಡವಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಯಾಕೆ ಹೇಳ್ತಾ ಇಲ್ಲ ಯಾರಿಗೂ ಡಿಸಿಎಂ ಬಗ್ಗೆ ಮಾತಾಡ್ಬಿಡ್ರಿ ಮಾತಾಡ್ಬಿಡ್ರಿ ಅಂತ? ಪಾಪ ಡಿ ಕೆ ಶಿವಕುಮಾರ್ ಅವರು ಪಾಪ ಹೇಳಾದರೂ ಹೇಳ್ಯಾರ ಬಹಿರಂಗವಾಗಿ, ಎಲ್ಲ ಯಾರೂ ಮಾತಾಡ್ಬಿಡ್ರಿ ಅಂತ. ಮುಖ್ಯಮಂತ್ರಿ ಯಾಕೆ ಹೇಳ್ತಿಲ್ಲ? ಮುಖ್ಯಮಂತ್ರಿಗೆ ಇದು ಬೇಕಾಗಿಲ್ಲ. ಮುಖ್ಯಮಂತ್ರಿಗೆ ಒಬ್ಬರೇ ಡಿ ಸಿ ಎಂ ಇರೋದ್ರಿಂದ ಎರಡು ಪವರ್ ಸೆಂಟರ್ ಆಗಿದೆ. ನಾವೇನು ಡಿ ಕೆ ಶಿವಕುಮಾರು ಪರ ಅಥವಾ ಸಿದ್ದರಾಮಯ್ಯನ ಪರ ಅಲ್ಲ. ನಾವು ಹೇಳೋದು ಡಿ ಕೆ ಶಿವಕುಮಾರ್ ಅಟ್ಲೀಸ್ಟ್ ಒಂದು ಪಬ್ಲಿಕ್ ಹೇಳಿಕೆ ಕೊಟ್ಟಾರೆ, ಆದರೆ ಸಿದ್ದರಾಮಯ್ಯನವ್ರ ಬಣದವರು ಚಾಲೆಂಜ್ ಮಾಡಿದ್ದಾರೆ, ಅದು ನೋಟಿಸ್ ಕೊಡಲಿ ನಾನು ನೋಡ್ತೀನಿ ಅಂತ. ಕಮಾಂಡ್ ಇಲ್ಲ ಅಂತ ಹೈಕಮಾಂಡಿಗೆ ಅಲ್ಲ, ಬರೇ ಹೈ ಎಷ್ಟಾದ ಕಮಾಂಡ್ ಇಲ್ಲೇ ಇಲ್ಲ. ನಿನ್ನೆ ಹೇಳಿದಿಲ್ಲ ಬರೇ ಹೈ ಎಷ್ಟಾದ ಕಮಾಂಡ್ ಇಲ್ಲ. ಹೈ ಜೊತೆ ಸಿಎಂ ಡಿಸಿಎಂ ಹುದ್ದೆ ಬಗ್ಗೆ ಚರ್ಚೆ ಆಗಿಲ್ಲವೆಂದ ಪರಂ, ಸಿಎಂ ಹುದ್ದೆ ಖಾಲಿ ಇಲ್ಲ, ಈಗ ಚರ್ಚೆ ಅನವಶ್ಯಕ ಮಹದೇವಪ್ಪ. ಇತ್ತ ರಾಜ್ಯದಲ್ಲಿ ಸಿಎಂ ಡಿಸಿಎಂ ಕುರ್ಚಿ ಬಗ್ಗೆ ಬಿಸಿ ಬಿಸಿ ಚರ್ಚೆಯಾಗ್ತಾ ಇದ್ರೆ, ಅತ್ತ ಹೈಕಮಾಂಡ್ ನಾಯಕರ ಜೊತೆ ಸಿಎಂ ಡಿಸಿಎಂ ಹುದ್ದೆ ಬಗ್ಗೆ ಚರ್ಚೆ ಆಗಿಲ್ವಂತೆ. ಬರೀ ರಾಜಕೀಯ ಚರ್ಚೆಯಾಯ್ತು ಎಂದು ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ರು. ಇನ್ನು ಬೆಳಗಾವಿಯಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ, ಸದ್ಯ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ, ಹಾಗಿದ್ದಾಗ ಚರ್ಚೆ ಅನವಶ್ಯಕ ಎಂದ್ರು. ಇಲ್ಲ, ನಾವು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ವು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿ ಮಾಡಿದ್ವು. ಪೊಲಿಟಿಕಲಿ ನಾನು ಇದೆಲ್ಲ ಹೇಳಿದ್ದು ಅಫಿಷಿಯಲ್ ಇಲ್ಲಿವರೆಗೆ ಗೊತ್ತಿಲ್ಲಪ್ಪ. ಅದ್ರ ಬಗ್ಗೆ ಯಾರು ಏನು ಪ್ರಸ್ತಾಪ ಮಾಡಲಿಲ್ಲ, ಚರ್ಚೆನೂ ಮಾಡಲಿಲ್ಲ. ಸುಮ್ಮನೆ ನಾವು ಕನ್ಗ್ರಾಚ್ಯುಲೇಟ್ ಮಾಡಿ ಅವರಿಗೆ ನಮ್ಮ ಸಂತೋಷವನ್ನ ನಾವು ವ್ಯಕ್ತ ಮಾಡಿ ಹೊರಗಡೆ ಬಂದ್ವಿ ಅಷ್ಟೇ. ಶಾಸಕಾಂಗದ ಪಕ್ಷದಲ್ಲಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಅವರ ಅಭಿಪ್ರಾಯದ ಮೇರೆಗೆ ಹೈಕಮಾಂಡು ತೀರ್ಮಾನ ಮಾಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಅದು ಮುಖ್ಯಮಂತ್ರಿ ಆದಮೇಲೆ ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ವಲ್ಲ, ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ದಿದ್ಮೇಲೆ ಮುಖ್ಯಮಂತ್ರಿ ಹುದ್ದೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಇತ್ತ ಜಮೀರ್ ಅಹಮದ್ ಕೂಡ ಸಿಎಂ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಕುಳಿತಿದ್ದಾರೆ, ಖಾಲಿ ಇಲ್ಲ, ಹೈಕಮಾಂಡ್ ಸಿದ್ದರಾಮಯ್ಯರನ್ನ ಸಿಎಂ ಎಂದು ತೀರ್ಮಾನ ಮಾಡಿದೆ, ಹೈಕಮಾಂಡ್ ಹಾಕಿದ ಗೆರೆಯನ್ನ ನಾವ್ಯಾರು ದಾಟೋದಿಲ್ಲ ಅಂದ್ರು. ಅತ್ತ ಚಲುವರಾಯಸ್ವಾಮಿ, ಯಾರಿಗೂ ಕೂಡ ನೀವು ಏನು ಹೇಳಬೇಡಿ, ಹೇಳಲು ಆಗಲ್ಲ, ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಲಿದೆ ಅಂತ ಹೇಳಿದ್ರು. ಅಲ್ಲದೆ ಇದೇ ವೇಳೆ ಒಬ್ಬ ಮಗ ಹೆಚ್ಚು ಮಾತನಾಡ್ತಾನೆಂದು ಮನೆಯಿಂದ ಓಡಿಸಲು ಆಗಲ್ಲ ಅಂತ ಪರೋಕ್ಷವಾಗಿ ಕೆ ಎನ್ ರಾಜಣ್ಣ ಪರ ಬ್ಯಾಟ್ ಬೀಸಿದ್ರು. ಈಗ ಸಿಎಂ ಸ್ವಾಮೀಜಿ ಹೇಳಿರೋದು ಅವರು ಸ್ವಾಮೀಜಿ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತೀರ್ಮಾನ. ಈಗ ಸಿಎಂ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯವ್ರು ಕೂತಿದ್ದಾರೆ, ಖಾಲಿಯಲ್ಲಿದೆ. ಈಗ ಚರ್ಚೆ ಮಾಡೋಕ್ಕೆ ಖಾಲಿ ಇರ್ಬೇಕು ತಾನೆ? ಈಗ ಖಾಲಿ ಇದ್ರೆ ತಾನೇ ನಾವು ಚರ್ಚೆ ಮಾಡಬೇಕಾಗಿರೋದು? ಖಾಲಿನೇ ಇಲ್ಲ, ಖಾಲಿಯಲ್ಲಿದೆ. ಆ ಥರ ಎಲ್ಲ ಸ್ವಾಮೀಜಿ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ತಪ್ಪಂತ ನಾನು ಹೇಳಲ್ಲ, ಅವ್ರ ಕೊಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲ ಅದೆಲ್ಲ ಇಲ್ಲ, ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ಅವ್ರು ಹೇಳಿದ್ದು ಅವ್ರ ಅಭಿಪ್ರಾಯ ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ತೀರ್ಮಾನ ಮಾಡೋದು. ನಾವೆಲ್ಲ ನಮ್ಮ ಅಭಿಪ್ರಾಯ ಹೇಳ್ಬೋದು, ಅಭಿಪ್ರಾಯ ಬಿಟ್ಟು ನಾವು ಏನು ಮಾಡೋಕ್ಕಾಗಲ್ಲ. ಅದನ್ನು ಅವ್ರ ಹೈಕಮಾಂಡು
ತೀರ್ಮಾನ ತೆಗೆದು. ಡೆಮಾಕ್ರಸಿನಲ್ಲಿ ಯಾರನ್ನು ಏನು ಹೇಳಬಾರ್ದು ಅಂತೂ ನಾವು ಹೇಳಕ್ಕಾಗಲ್ಲ. ಒಬ್ಬ ಮಗ ಸ್ವಲ್ಪ ಮುಂದೆ ನಾಲ್ಕು ಮಾತು ಜಾಸ್ತಿ ಆಡ್ತಾನೆ ಅಂತ ಹೇಳಿ ಓಡ್ಸಕ್ಕಾಗುತ್ತಾ? ಅವನು ಮಗನೇ ಅಲ್ವಾ? ಆ ಥರ ಆಗ್ತದೆ ಒಂದು ಸ್ವಲ್ಪ ಸನ್ನಿವೇಶಗಳು. ಒಟ್ಟಲ್ಲಿ ಕಾಂಗ್ರೆಸ್ನೊಳಗೆ ಎರಡು ಬಣಗಳು ತಮ್ಮ ತಮ್ಮವರ ಪರ ಬ್ಯಾಟ್ ಬೀಸ್ತಿದ್ರೆ, ಇತ್ತ ಬಿಜೆಪಿ ಅದನ್ನೇ ಸರ್ಕಾರದ ವಿರುದ್ಧ ದಾಳವಾಗಿ ಉರುಳಿಸ್ತಿದೆ. ಅದೇನೇ ಇರಲಿ, ಕುರ್ಚಿ ಕಿತ್ತಾಟ ಇನ್ನಷ್ಟು ತಾರಕಕ್ಕೇರೋ ಮೊದಲೇ ಹೈಕಮಾಂಡ್ ಈ ಗುದ್ದಾಟಕ್ಕೊಂದು ಬ್ರೇಕ್ ಹಾಕಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.